ಥ್ಯಾಂಕ್ಸ್. ಹಾಯ್. ಹಾಯ್. ಯಾರ ಹತ್ರ ಹೇಳ್ತಿದ್ರ ನೀವು? ನಿಮ್ಮ ಹತ್ರನೇ. ನನ್ನ ನೋಡ್ಕೊಂಡು ಹೇಳ್ಬೋದಲ್ಲ. ಇವಾಗ ನಿಮ್ಗೆ ಏನಾಗ್ಬೇಕು? ಇಲ್ಲ, ನಾನು ದಿನ ನಿಮ್ಮನ್ನು ನೋಡ್ತೀನಿ, ಒಂಟಿಯಾಗಿ ಕೂತ್ಕೊಂಡು ಏನೋ ಗೀಚ್ತಿರಲ್ಲ, ಅದಕ್ಕೆ ಕೇಳಿದೆ. ನನಗೆ ಒಂಟಿಯಾಗಿರೋದಂದ್ರೆ ಇಷ್ಟ. ನಾನು ಇಲ್ಲಿ ಏನೂ ಗೀಚ್ತಾ ಇಲ್ಲ. ಐ ಆಮ್ ರಾಯಲ್. ಸರಿ, ನನ್ನ ಹೆಸರು ಚರಣ್, BCA 3rd year. ನಿಮ್ಮ ಹೆಸರು ಪಲ್ಲವಿ ಅಂತ ಗೊತ್ತು. ಆದರೆ ನೀವು ಯಾವ ಇಯರು, ಯಾವ ಕೋರ್ಸು ಅಂತ ನೀವೇ ಹೇಳ್ತೀರಾ? ಅದೆಲ್ಲ ತಿಳ್ಕೊಂಡು ನೀವೇನು ಮಾಡ್ತೀರಾ? ಇಲ್ಲ, ದಿನ ಮೀಟ್ ಆಗ್ತಿರ್ತೀವಲ್ಲ, ಅದಕ್ಕೆ ತಿಳ್ಕೊಳ್ಳೋಣ ಅಂತ. ಸೆಕೆಂಡ್ ಇಯರ್ ವಿಸ್ಕಾಮ್ ಡಿಪಾರ್ಟ್ಮೆಂಟ್. ಏನಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳ್ಬಿಟ್ಟು ಹೋಗಿ. ಹಾಪ, ನಾ HOD ರೂಮಲ್ಲಿದ್ದೀನಿ, ಫ್ರೀ ಆದ್ಮೇಲೆ ಫೋನ್ ಮಾಡ್ತೀನಿ. ಹಾಂ, ಮಾಡ್ತೀನಿ ಮಾಡ್ತೀನಿ. ಮೊದಲು ಈ ಫೋನ್ ಸೈಲೆಂಟ್ ಮಾಡಬೇಕು. ಬೇಗ ಹೇಳ್ಬಿಟ್ಟು ಹೊರಡಿ. ಇಲ್ಲ, ನೀವಂದ್ರೆ ನನಗಿಷ್ಟ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಸಾರಿ, ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಲವ್ ಎಲ್ಲ ಸೆಟ್ ಆಗಲ್ಲ. ರೀ, ಲವ್ ಅನ್ನೋದೊಂದು ಫೀಲ್ ಕಣ್ರಿ, ಅದನ್ನ ಹೇಳಿ ತಿಳ್ಸೋಕ್ಕಾಗಲ್ಲ. ಅದು ಒಬ್ಬರ ಮೇಲೇ ಬರೋದು. ಅದೀಗ ನನಗೆ ನಿನ್ನ ಮೇಲೆ ಬಂದಿದೆ. ನಿಮಗೆ ನನ್ನ ಮೇಲೆ ಇದೆಯಾ ಇಲ್ವಾ? ನನಗೆ ಇನ್ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ರಿ. ನೀವು ತುಂಬ ಕಷ್ಟಪಟ್ಟು ನನಗೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ನನಗೆ ಇದೆಲ್ಲ ಸೆಟ್ ಆಗಲ್ಲ ಅಂತ ಹೇಳ್ತಿಲ್ವಾ? ಏನ್ರಿ ಸುಮ್ಮನೆ ಸೆಟ್ಟಾಗಲ್ಲ ಅಂತಿದ್ದೀರಾ? ಇದ್ರ ಬೆಲೆ ಏನಂತ ನಿಮಗೆ ಗೊತ್ತಿಲ್ಲ ಕಣ್ರಿ. ಸರಿ, ಸೆಟ್ಟಾಗಲ್ಲ ಅಂತಿದ್ದೀರಲ್ಲ, ಯಾವುದಾದ್ರೂ ಒಂದು ರೀಸನ್ ಹೇಳ್ರಿ. ಒಂದಲ್ಲ, ಮೂರಿದೆ. ಏನು, ಮೂರಾ? ಸರಿ, ನೀವೆಷ್ಟೇ ರೀಸನ್ ಹೇಳಿದ್ರು ನಾನು ನಿಮ್ಮನ್ನೇ ಲವ್ ಮಾಡೋದು. ಅದೇನು ಹೇಳಿ? ಸರಿ, ಇವಾಗ ಹೇಳಿ, ನನ್ನಂಥ ಹುಡುಗಿನ ಲವ್ ಮಾಡ್ತೀರಾ? ನಮ್ಮ ತಾಯಿನ ಒಬ್ರು ಲವ್ ಮಾಡಿ ಮೋಸ ಮಾಡಿಬಿಟ್ಟ, ಅದರಿಂದ ನನಗೆ ಲವ್ ಅಂದ್ರೆ ಆಗಲ್ಲ. ಪ್ಲೀಸ್ ಬೇಡ. ಸೆಕೆಂಡ್ ರೀಸನ್, ನಾನೊಬ್ಳು ಪ್ರಾಸ್ಟಿಟ್ಯೂಟ್ ಮಗಳು, ನಮ್ಮಮ್ಮ ಒಬ್ರು ಪ್ರಾಸ್ಟಿಟ್ಯೂಟ್, ನನ್ನ ತಂದೆ ಯಾರಂತಲೇ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಅಂದ್ಕೊಂಡಿದ್ರೆ ನನ್ನನ್ನು ಪ್ರಾಸ್ಟಿಟ್ಯೂಟ್ ಆಗಿ ಮಾಡ್ಬೋದಿತ್ತು. ಆದರೆ ಅವ್ರು ನನ್ನ ಓದ್ಸಕ್ಕೆ ಇಷ್ಟಪಟ್ಟರು, ಯಾವ ಕಾಲೇಜಲ್ಲೂ ನನಗೆ ಸೀಟ್ ಕೊಟ್ಟಿಲ್ಲ. ಆದರೆ ಈ ಕಾಲೇಜಲ್ಲಿ ನಾನು ಯಾರಂತ ನೋಡಿದೆ, ನನ್ನ ಪ್ರತಿಭೆ ನೋಡಿ ನನಗೆ ಸೀಟ್ ಕೊಟ್ಟರು. ಸೊ ನಾನು ಈ ಆಪರ್ಚುನಿಟಿನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಾನು ನನ್ನ ತಾಯಿಗೆ ಒಬ್ಳು ಮಗಳಾಗಿರೋದಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಒಂದು ವೇಳೆ ಈ ಮೂರನೇ ರೀಸನ್ನಲ್ಲಿ ಇದೆಲ್ಲ ಸುಳ್ಳು ಅಂತ ಹೇಳ್ಬೋದೇನೋ. ಓಯ್, 3rd reason ಏನಂತ ಹೇಳ, ಅದನ್ನ ಕೇಳ್ಕೊಂಡು ಹೋಗ್ತೀನಿ. ಹೇಳಲೇಬೇಕಾ? ಅಮ್ಮಿಕೊಂಡು ಹೇಳೆ. ಯಾರೇ ಪ್ರಾಸ್ಟಿಟ್ಯೂಟ್ ಬೇಕಂತಾನೆ ಪ್ರಾಸ್ಟಿಟ್ಯೂಟ್ಗಳಾಗಲ್ಲ, ಅವರು ಒಂದು ಕೆಟ್ಟ ಸಂದರ್ಭದಲ್ಲಿ ಪ್ರಾಸ್ಟಿಟ್ಯೂಟ್ಗಳಾಗ್ತಾರೆ. ಒಬ್ಬೊಬ್ಬರ ಪ್ರಾಸ್ಟಿಟ್ಯೂಟ್ ಬದುಕಿನ ಹಿಂದೆನೂ ಒಂದು ದುಃಖವಾದ ಒಂದು ಕತೆ ಇದ್ದೇ ಇರುತ್ತದೆ. ಆ ಕತೆಗೆ ಒಬ್ಬ ಗಂಡಸರೇ ಕಾರಣವಾಗಿರುತ್ತಾರೆ, ಗೊತ್ತಾ? ಒಬ್ಬ ಗಂಡಸನಿಂದ ಮೋಸಕ್ಕೆ ಸಿಲುಕಿ ಹೋಗುತ್ತಾರೆ. ಹೆಂಗಸರನ್ನು ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತೀರಲ್ಲ, ಅದೇ ಹೆಂಗಸರನ್ನ ಹುಡುಕೊಂಡು ಬರೋ ಗಂಡಸರನ್ನ ಏನಂತ ಹೇಳ್ತೀರಾ? ಗಂಡಸರು ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತೀರಾ? ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಜಾಗದಲ್ಲಿ ಇದ್ದು ಥಿಂಕ್ ಮಾಡಿ. ಆ 3rd reason ಏನಂದ್ರೆ, ನನಗೆ ನನ್ನ ತಂದೆ ಯಾರಂತಾನೆ ಗೊತ್ತಿಲ್ಲ. ಅಕಸ್ಮಾತ್ ಒಂದು ವೇಳೆ ನಿನ್ನ ತಂದೆನೇ ನನ್ನ ತಂದೆ ಆಗಿದ್ರೆ, ನಾನು ನಿನ್ನ ತಂಗಿ ಆಗಿದ್ರೆ, ನೀವು ಬಯಸಿದ್ದು ನಂಗೆ ಅರ್ಥ ಆಯ್ತು. ಆದರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಆ ಸ್ಥಾನ ನೀಡ್ತೀನಿ.
ಆದರೆ ನಮ್ಮ ತಂದೆ ಹಾಂ ಒಂದು ನಿಮಿಷ ಒಂದು ನಿಮಿಷ ಹೌದಾ ಅಪ್ಪ ನಾನು ನಿಮ್ಮನ್ನೇನೋ ಕೇಳ್ತೀನಿ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಏನು ಹೇಳಪ್ಪ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರಾ ಸರಿ ಆಗ್ಬೋದು ನೀವು ದನ ಮೇಯ್ಕೊಂಬಂದಂಗೆ ಊರೆಲ್ಲ ಮೇಯ್ಕೊಂಬಂದ್ರೆ ನಾನು ಯಾರು ಮದುವೆ ಮಾಡ್ಕೊಳ್ಳಿ ಹಲೋ ಹಾಂ ಒಂದು ನಿಮಿಷ ಒಂದು ನಿಮಿಷ ಹಲೋ ಹಲೋ ನಾನು ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಲಾಡ್ಜ್ಗೆ ರೈಡ್ ಹೋದಾಗ ನಿಮ್ಮ ಅಪ್ಪ ಸಿಕ್ಕರು ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ವಿಷಯ ಹೊರಗಡೆ ಗೊತ್ತಾದರೆ ನನ್ನ ಹೆಂಡತಿ ಸುಸೈಡ್ ಮಾಡ್ಕೊತಾಳೆ ಅನ್ನ ಮರ್ಯಾದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆ ಬಿಡ್ತಾ ಇದ್ದೀನಿ ಬಂದು ಸೈನ್ ಮಾಡೋಕೆ ಕರ್ಕೊಂಡು ಆದರೆ ಒಂದು ನಿಮ್ಮ ತಾಯಿ ಗೊತ್ತಾಗ್ತದೆ ನಮ್ಮ ಅಪ್ಪ ಅಮ್ಮ ಯಾರು ಅನ್ನೋದು ಮುಖ್ಯ ಅಲ್ಲ ಅವ್ರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ನಾವೇನು ಪ್ರಾಸ್ಟಿಟ್ಯೂಷನ್ಗೆ ಸಪೋರ್ಟ್ ಮಾಡ್ತಿಲ್ಲ ಅದನ್ನು ಹುಟ್ಟಾಕೋ ಗಂಡಸರನ್ನ ತಡೀತಿದ್ದೀವಿ ಗಂಡಸರು ಕರೆಕ್ಟಾಗಿದ್ದರೆ ಸರ್ ಪ್ರಾಸ್ಟಿಟ್ಯೂಷನ್ ಪದಾನೇ ಇರಲ್ಲ ಜಸ್ಟ್ ಥಿಂಕ್ ಅಬೌಟ್ ಇಟ್